ನಮಸ್ಕಾರ ಅಜ್ಜಮ್ಮರ, ಯಾಕೆ ಸುಮ್ಮನೆ ಹಿಂಗೆ ಕೂತಿದ್ದೀರಲ್ಲ? 2 ವರ್ಷದ ಬಿತ್ತನೆ ಮಾಡುವ ಅಂತ ಇದ್ವಿ, 2 ವರ್ಷದ ರಾಗಿನ. ಅದು ಪೈರು ಬಂದಾತೋ ಬರೋದಿಲ್ವ ಅಂತ ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ. ಚಿಂತಿಸ್ಬೇಡಿ ಅಜ್ಜಮ್ಮವ್ರೆ, ನೀವು ಹಳೆ ರಾಗಿನೂ ಹಾಕಿ ಬೀಜ ಇದು ಬಿತ್ತನೆನ ಮಾಡಿ ರಾಗಿನ ಬೆಳಿಬೋದು. ಇದಕ್ಕೆ ನಾವು MKSP ಕಡೆಯಿಂದ ರಾಗಿಗೆ ಬೀಜೋಪಚಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಹಳೆ ರಾಗಿಗೆ ಹೆಂಗೆ ಬೀಜ ಉಪಚಾರ ಮಾಡೋದು? ಹಾಲಿನಿಂದ ಬೀಜೋಪಚಾರ ಮಾಡೋದ್ರಿಂದ ಅಮ್ಮ ಮೊಳಕೆನೂ ಚೆನ್ನಾಗಿ ಬರುತ್ತೆ ಮತ್ತು ಬೆಳೆನೂ ಚೆನ್ನಾಗೇ ಬೆಳೆಯುತ್ತೆ. ಅದು ಹೆಂಗೆ ಎಲ್ಲ ತೋರಿಸ್ಕೊಡಿ. ಅದು ಬನ್ನಿ ಅಮ್ಮ, ನಾನು ತೋರಿಸ್ಕೊಡ್ತೀನಿ. ಅದು ಎಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಲ್ಲಿ ಮಾಡ್ಕೊಳ್ಳೋವಂಥದ್ದು ನಡಿ ತೋರಿಸ್ಕೊಡೋದು. ಹಾಲಿನಿಂದ ಬೀಜೋಪಚಾರ ಮಾಡೋದಕ್ಕೆ ನಮ್ಗೆ ಬೇಕಾಗಿರೋ ಸಾಮಗ್ರಿಗಳು 2 ಕೆಜಿ ರಾಗಿ, 200 ml ಹಾಲು, 1 ಲೀಟ್ರು ನೀರು. ಹಾಲಿನಿಂದ ರಾಗಿ ಬೀಜೋಪಚಾರ ಹೇಗೆ ಮಾಡೋದು ಅಂತ ಈಗ ಹೇಳ್ಕೊಡ್ತೀನಿ. ಮೊದಲು ನೀರಿಗೆ 1 ಲೀಟ್ರ್ ನೀರಿಗೆ 200 ml ಹಾಲು ತೊಗೊಂಡಿರ್ತೀವಲ್ವ, ಅದನ್ನ ಹಾಕ್ಕೊಬೇಕು. ಮತ್ತೆ ಇದನ್ನ ಕಲಸ್ಕೊಬೇಕು. ಕಲಸಿದ ನಂತರ ರಾಗಿ ಇರುತ್ತಲ್ವ, ನಾವು ಬಿತ್ತುವಂಥ ರಾಗಿ, ಅದಕ್ಕೆ ಇದನ್ನ ಹಾಕ್ಕೊಬೇಕು. ನಂತರ ಇದನ್ನ ಎಲ್ಲ ಕಲಸ್ಕೊಬೇಕು. ಈಗ ಕಲಸಿದಾಗ ಬಂದಂತಹ ಜೆಳ್ಳೆಲ್ಲ ನಾನು ತೆಗೆದ್ಬಿಡ್ಬೇಕು. ಈ ಜೆಳ್ಳೆಲ್ಲ ಹಿಂಗೆ ತೆಗೆದ್ಮೇಲೆ ಕೆಳಗಡೆ ನಮಗೆ ಗಟ್ಟಿ ಕಾಳುಗಳು ಉಳ್ಕೊಳ್ಳುತ್ತೆ. ಇದು ನಮಗೆ ಬಿತ್ತನೆ ಮಾಡೋದಕ್ಕೆ ಒಳ್ಳೆ ಯೋಗ್ಯವಾದಂತಹ ಬೀಜ ಆಗುತ್ತೆ. ಈ ಇದೆಲ್ಲ 15 ನಿಮಿಷ ನೆನೆದ ಮೇಲೆ ಇಲ್ಲಿರುವಂತಹ ಹಾಲನ್ನ ಬಸ್ಕೊಂಡ್ಬಿಡ್ಬೇಕು. ಈಗ ಬಸಿಯೋದ್ರಿಂದ ಜೆಳ್ಳೆಲ್ಲ ಹೋಗಿ ಗಟ್ಟಿ ಕಾಳು ಮಾತ್ರ ನಮಗೆ ಬಿತ್ತನೆಗೆ ಉಳ್ಕೊಳ್ಳುತ್ತೆ. ಈ ರೀತಿಯಾಗಿ ಬಂದಂಥ ಗಟ್ಟಿ ಕಾಳುಗಳನ್ನ ನೆಳ್ಳಲ್ಲಿ ಗೋಣಿಚೀಲ ಅಥವಾ ತೆಳುವಾದ ಬಟ್ಟೆ ಮೇಲೆ ಈ ರೀತಿ ನೆಳ್ಳಲ್ಲಿ ಒಣಗಿಸ್ಬೇಕು. ಏನಕ್ಕೆ ನೆಳ್ಳಲ್ಲೇ ಒಣಗಿಸ್ತಾ ಇದ್ದೀರಿ ಇದನ್ನ? ಇದು ನೆಳ್ಳಲ್ಲಿ ಒಣಗಿಸೋದು ಯಾಕೆ ಅಂದರೆ ಅಮ್ಮ, ಬಿಸಿಲಲ್ಲಿ ಒಣಗಿಸಿದ್ರೆ ಸೂಕ್ಷ್ಮಾಣು ಜೀವಿಗಳು ಇರುತ್ತಲ್ವ ಅದೆಲ್ಲ ಸೋತೋಗ್ಬಿಡುತ್ತೆ ಅಂತ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ನೋಡಿ ರೈತ ಬಂದವರೇ, ಇಲ್ಲಿಯ ತನಕ ಹಾಲಿನಲ್ಲಿ ರಾಗಿ ಬೀಜೋಪಚಾರವನ್ನು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಇದೇ ರೀತಿ ಮುಂದೆನೂ ಎಲ್ಲ ರೈತ ಬಂದವರು ಈ ರೀತಿ ಹಾಲಿನ ಬೀಜೋಪಚಾರನ ಮಾಡಿ ಬಿತ್ತನೆ ಮಾಡೋದ್ರಿಂದ ಒಳ್ಳೆಯ ಇಳುವರಿಯನ್ನು ಪಡಿಬೋದು. ಈ ಒಂದು ರೀತಿ ಬೀಜೋಪಚಾರವನ್ನು ಮಾಡೋದ್ರಿಂದ ಒಳ್ಳೆ ಇಳುವರಿ ಮತ್ತು ಅಧಿಕ ಲಾಭವನ್ನು ಗಳಿಸ್ಬೋದು. MKSP ಯೋಜನೆ ಅಡಿಯಲ್ಲಿ ಅಂದರೆ ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಈ ರೀತಿ ಅನೇಕ ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಈ ಒಂದು ಉಪಯೋಗವನ್ನು ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ.